ಹಾಯ್ ಅವ್ರಿ ಒನ್ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಸರಳವಾಗಿ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ನಾವು ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ಅನ್ನೋ ವಿಡಿಯೋಗಳ ಸೀರೀಸ್ ಅನ್ನು ಪ್ರಾರಂಭಿಸಿರುವಂಥದ್ದು ಇದರಲ್ಲಿ ಪ್ರತಿದಿನ ನಾವು ಒಂದು ಎಕ್ಸ್ಟ್ರಾ ಆಗಿರುವಂಥ ಪ್ರಶ್ನೆಯನ್ನು ಉತ್ತರಿಸಬೇಕಾಗಿರುವಂಥದ್ದು ರೆಗ್ಯುಲರ್ ಆಗಿ ಅಧ್ಯಯನ ಮಾಡ್ತಾ ಇದ್ರ ಅದನ್ನು ಕಂಟಿನ್ಯೂ ಮಾಡಿ ಅದರ ಜೊತೆಗೆ ಒಂದು ಎಕ್ಸ್ಟ್ರಾ ಆಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನು ಉತ್ತರಿಸಿ ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ ಹೀಗೆ ಮಾಡಿದೆ ಅದರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರುವಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ರೆಡಿ ಆಗಿರುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಈ ದಿನ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನ ಉತ್ತರಿಸಿಕೊಂಡು ಬರೋಣ ನೀವು ಇನ್ನು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತೇಳಿ ಕ್ಲಿಕ್ ಮಾಡಿ ಮುಂಬರುವಂತ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ನೀವು ನಿಮ್ಮ ಮೊಬೈಲ್ ನಲ್ಲಿ ಪಡೆದುಕೊಳ್ಬಹುದಾಗಿರುವಂತದ್ದಾಗಿರ್ತದೆ ಬನ್ನಿ ನಲವತ್ತೆಂಟನೇ ದಿನ ಈ ದಿನ ಒಂದು ಪ್ರಮುಖವಾಗಿರುವಂತಹ ಪ್ರಶ್ನೆಯನ್ನ ನೋಡ್ಕೊಂಡು ಬರೋಣ ಪ್ರಶ್ನೆ ಈ ರೀತಿಯಾಗಿರುವಂತದ್ದಾಗಿದೆ ಪ್ರವಾಹಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಪ್ರವಾಹ ಉಂಟಾಗ್ತದೆ ಈ ಪ್ರವಾಹಕ್ಕೆ ಹಲವಾರು ಕಾರಣಗಳಿರುವಂಥದ್ದು ಆ ಕಾರಣಗಳನ್ನು ಪಟ್ಟಿ ಮಾಡಿ ಅಥವಾ ತಿಳಿಸಿ ಪ್ರವಾಹಕ್ಕೆ ಕಾರಣಗಳೇನು ಪ್ರವಾಹಕ್ಕೆ ಕಾರಣಗಳಾವುವು ಹೀಗೆ ಪ್ರಶ್ನೆನ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಕೇಳಬಹುದಾಗಿರುವಂಥದಾಗಿರ್ತದೆ ಪ್ರವಾಹಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಅಂದಾಗ ಈ ಒಂದು ಅಂಶಗಳನ್ನು ನಾವು ಪಟ್ಟಿ ಮಾಡಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದಾಗಿದೆ ಕಾರಣಗಳಲ್ಲಿ ಮೊದಲನೇದಾಗಿರುವಂಥದ್ದು ಅತ್ಯಧಿಕ ಮಾನ್ಸೂನ್ ಮಳೆ ಬೀಳುವುದು ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬೀಳುತ್ತದೆ ಮಾನ್ಸೂನ್ ಮಳೆ ಅತ್ಯಧಿಕ ಪ್ರಮಾಣದಲ್ಲಿ ಬೀಳುವುದರಿಂದಲೂ ಸಹ ಪ್ರವಾಹ ಉಂಟಾಗುವಂಥದ್ದಾಗಿರ್ತದೆ ಕೆಲವೊಂದು ಟೈಮ್ನಲ್ಲಿ ಬಹಳ ಮಳೆ ನಿರಂತರವಾಗಿ ಬೀಳುವುದರಿಂದಲೂ ಸಹ ಪ್ರವಾಹ ಉಂಟಾಗುವಂಥದ್ದಾಗಿರ್ತದೆ ನದಿಯ ಪಾತ್ರಗಳಲ್ಲಿ ಹೂಳು ತುಂಬುವುದು ಇಲ್ಲಿ ನದಿಯ ಪಾತ್ರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಳು ತುಂಬಿದಾಗ ಅದು ಏನ್ಮಾಡ್ತದೆ ಮಳೆ ಬಂದಾಗ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದಾಗ ಅದು ಏನಾಗ್ತದೆ ಪ್ರವಾಹದ ರೂಪದಲ್ಲಿ ತನ್ನ ದಿಕ್ಕನ್ನು ಬದಲಾಯಿಸಿಕೊಂಡು ಹರಿಯುವಂಥದ್ದು ಆಗಿರ್ತದೆ ಇನ್ನು ಅಣೆಕಟ್ಟುಗಳು ಮತ್ತು ಅಡ್ಡಕಟ್ಟೆಗಳು ಒಡೆದು ಹೋಗುವುದು ಕೆಲವೊಂದು ಟೈಮ್ ನಲ್ಲಿ ಏನಾಗ್ತದೆ ಅಣೆಕಟ್ಟುಗಳು ಅಥವಾ ಅಡ್ಡಗೋಡೆಗಳು ಇರುವಂತದ್ದು ಅವುಗಳು ಒಡೆದು ಹೋಗ್ತವೆ ಒಡೆದು ಹೋದಾಗ ಪ್ರವಾಹಗಳು ಉಂಟಾಗುವಂತಹ ಸಾಧ್ಯತೆ ಇರುವಂತದ್ದಾಗಿರ್ತದೆ ಇನ್ನು ನದಿಗಳು ಪಾತ್ರವನ್ನು ಬದಲಾಯಿಸುವುದು ಕೆಲವೊಂದು ಟೈಮ್ ನಲ್ಲಿ ಮಾನವನ ಚಟುವಟಿಕೆಯಿಂದ ಅಥವಾ ನೈಸರ್ಗಿಕ ವಿಕೋಪಗಳ ಕಾರಣದಿಂದಾಗಿ ಸಹ ನದಿಗಳು ತಮ್ಮ ಒಂದು ಪಾತ್ರವನ್ನು ಬದಲಾಯಿಸ್ತವೆ ಆ ಪಾತ್ರವನ್ನು ಬದಲಾಯಿಸಿದಾಗ ಆ ಹರಿಯುವಂತಹ ಪಥವನ್ನು ಬಿಟ್ಟು ಬೇರೆ ಕಡೆಗೆ ಹೋದಾಗ ಅದು ಪ್ರವಾಹ ಉಂಟಾಗುವಂತಹ ಸಾಧ್ಯತೆ ಇರುವಂತದ್ದಾಗಿರ್ತದೆ ಇನ್ನು ಚಂಡಮಾರುತಗಳು ಅತಿ ಹೆಚ್ಚು ಮಳೆ ಸುರಿಸುವುದು ಇಲ್ಲಿ ಚಂಡಮಾರುತಗಳು ಉಂಟಾದಾಗ ಆ ಚಂಡಮಾರುತಗಳು ಏನಾಗ್ತವೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯನ್ನು ಸುರಿಸುವಂತದ ನಿರಂತರವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿಸುವುದರಿಂದಲೂ ಸಹ ಚೆಂಡ್ ಈ ಒಂದು ಪ್ರವಾಹಗಳು ಉಂಟಾಗುವಂತದ್ದಾಗಿರ್ತದೆ ಇನ್ನು ಸಮುದ್ರಗಳಲ್ಲಿ ಭೂಕಂಪಗಳು ಸಂಭವಿಸುವುದು ಕೆಲವೊಂದು ಟೈಮ್ನಲ್ಲಿ ಸಮುದ್ರಗಳಲ್ಲೂ ಭೂಕಂಪ ಸಂಭವಿಸ್ತವೆ ಈ ಭೂಕಂಪಗಳು ಸಂಭವಿಸುವುದರಿಂದ ಏನಾಗ್ತದೆ ನೀರು ವಾಪಸ್ ಬರುವಂತದ್ದಾಗಿರ್ತದೆ ಈ ವಾಪಸ್ ಬರುವಂತಹ ನೀರು ನದಿ ಏನಾಗುವಂಥದ್ದು ಸಮುದ್ರವನ್ನು ಸೇರುವಂತಹ ಸ್ಥಳಗಳಲ್ಲಿ ಮತ್ತೆ ವಾಪಸ್ ಬಂದಾಗ ಆ ಪ್ರವಾಹದ ರೂಪದಲ್ಲಿ ಬರುವಂತದ್ದು ಆಗಿರ್ತದೆ ಅರಣ್ಯ ನಾಶ ಹೆಚ್ಚಾಗುತ್ತಿರುವುದು ಇತ್ತೀಚೆಗೆ ಅರಣ್ಯಗಳು ಸಹ ಹೆಚ್ಚಿನ ಪ್ರಮಾಣದಲ್ಲಿ ನಾಶ ಆಗ್ತಾ ಇದ್ದಾವೆ ಈ ಹೆಚ್ಚಿನ ಪ್ರಮಾಣದಲ್ಲಿ ಬೀಳುವಂತಹ ಮಳೆಯನ್ನು ಹಿಡಿದಿಟ್ಟುಕೊಳ್ಳುವಂತಹ ನೀರನ್ನು ಇಂಗುವಂತೆ ಮಾಡುವಂತಹ ಸಾಮರ್ಥ್ಯ ಇರುವಂತದ್ದು ಸಹ ಈ ಒಂದು ಅರಣ್ಯಗಳಿಗಿರುವಂತದ್ದಾಗಿರುತ್ತೆ ಆ ಅರಣ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ನಾಶವಾಗುವುದರಿಂದಲೂ ಸಹ ಪ್ರವಾಹಗಳು ಉಂಟಾಗುವಂತದ್ದಾಗಿರ್ ಇನ್ನು ಸರಿಯಾದ ರೀತಿಯಲ್ಲಿ ಸೇತುವೆಗಳನ್ನು ಕಟ್ಟದಿರೋದು ಸೇತುವೆಗಳನ್ನು ಕಟ್ತಾ ಇರುವಂಥದ್ದು ಕೆಲವೊಂದು ಟೈಮ್ ನಲ್ಲಿ ಸರಿಯಾದ ರೀತಿಯಲ್ಲಿ ಸೇತುವೆಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಿ ಕಟ್ಟದೇ ಇರುವುದು ಅಥವಾ ಒಂದು ಉತ್ತಮ ಕ್ವಾಲಿಟಿಯಲ್ಲಿ ಆ ಸೇತುವೆಗಳನ್ನು ನಿರ್ಮಿಸದೇ ಇರುವುದರಿಂದಲೂ ಸಹ ಏನಾಗುವಂಥದ್ದು ಪ್ರವಾಹಗಳು ಉಂಟಾಗುವಂಥದ್ದು ಆಗಿರ್ತದೆ ಇನ್ನು ನದಿ ಪಾತ್ರವನ್ನು ಅಕ್ರಮವಾಗಿ ಬಳಕೆ ಮಾಡ್ತಾ ಇರುವುದು ಇತ್ತೀಚೆಗೆ ನದಿ ಪಾತ್ರಗಳು ಸಹ ಅಕ್ರಮವಾಗಿ ಬಳಕೆ ಮಾಡ್ತಾ ಇರುವಂಥದ್ದು ಆಗ್ತಾ ಇದೆ ಇದರಿಂದಲೂ ಸಹ ಏನಾಗುವಂಥದ್ದು ನದಿಗೆ ನೀರು ಹರಿಯುವುದಕ್ಕೆ ಮಾರ್ಗ ಇರದೇನೆ ಆ ಪಾತ್ರ ಬದಲಾಯಿಸುವಂತದ್ದು ದಿಕ್ಕು ಬದಲಾಯಿಸುವಂಥದ್ದು ಅಥವಾ ಪ್ರವಾಹ ಉಂಟಾಗುವಂಥದ್ದು ಇದರಿಂದ ಉಂಟಾಗುವಂಥದ್ದಾಗಿರ್ತದೆ ಹೀಗೆ ಪ್ರವಾಹಕ್ಕೆ ಕಾರಣಗಳು ಏನು ಅಂತ ಹೇಳಿದಾಗ ಈ ಒಂದು ಕಾರಣಗಳನ್ನು ತಿಳಿಸ್ಬೋದಾಗಿರುವಂಥದ್ದು ಪಟ್ಟಿ ಮಾಡಿ ಅಂದಾಗ ಪಟ್ಟಿ ಮಾಡಬಹುದಾಗಿರುವಂತದ್ದು ಅಂದಾಗ ಈ ಕಾರಣಗಳನ್ನು ಬರೆದು ಬರಬಹುದಾಗಿರುವಂತದ್ದಾಗಿರ್ತದೆ ಒಂದು ವೇಳೆ ಈ ಪ್ರಶ್ನೆ ಬಂತಂದಾಗ ಈ ರೀತಿಯಾಗಿ ನಾವು ಉತ್ತರಿಸಬಹುದಾಗಿರುವಂತದ್ದಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇತರ ಒಂದು ಪ್ರಶ್ನೆಗಳ ವಿಡಿಯೋಗಳು ವೀಕ್ಷಿಸಿದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ಅವುಗಳನ್ನು ಒಂದು ಬಾರಿ ವೀಕ್ಷಿಸಿ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವರು ಉತ್ತರಿಸಿ ಆದ ನಂತರ ಅವರ ಜೊತೆಗೆ ಉತ್ತರವನ್ನು ಡಿಸ್ಕಶನ್ ಮಾಡ್ಕೊಂಡು ಬನ್ನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು